ಶುಭಾರಂಭಕ್ಕೆ ಬಂದಂತ ಎಲ್ಲರಿಗೂ ಹೊದಲಾಗಿ ವಂದಿಸುತ್ತ ಶಾಸಕರ ತುಟ್ಟಾಗಿ 24 ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳುವ ಒಂದು ಉದ್ದೇಶದಿಂದ ಸಡನ್ನಾಗಿ ನಾವು ಈ ಕಾರ್ಯಕ್ರಮ ಹೇಳ್ತೀವಿ. ದಯವಿಟ್ಟು ಕ್ಷಮಿಸಬೇಕು. ಹಾಗಾಗಿ ಶಾಸಕರ ಅವರ ಈ 24 ಗಂಟೆ ಸಾಕಾಗುತ್ತಿಲ್ಲ ಅಂತ ನಮಗೆ ಎಲ್ಲ ಗೊತ್ತಿರುವಂತಹ ವಿಷಯಗಳು. ಹಾಗಾಗಿ ತಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಯುತ ಶ್ರೀ ರಾಜೇಶ್ ನಾಯ್ಕ ಗುರಿಪಾಡಿಗೆ ಶಾಸಕರು ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಕಳಿಸಿಕೊಂಡಂತಹ ಧೀಮಂತ ನಾಯಕಿಯವರು ಸುಮಾರು 1,000 ಕೋಟಿ ಕುಮ್ಮಿ ಅನುದಾನವನ್ನು ತಂದುಕೊಟ್ಟ ಕಾಮಗಾರಿಸಿದಂತಹ ಭಗೀರಥ ಇವರು ಸದಾ ಅಸಮ್ಮತಿಯಾಗಿ ಎಲ್ಲರ ಪ್ರೀತಿ ಪಾತ್ರಕ್ಕೆ ಅನುಗುಣವಾಗಿ ಹಾಗೆಯೇ ಅವರ ಹುಟ್ಟೂರಲ್ಲಿ ವಿವಿಧ ರೀತಿಯ ಗೋಶಾಲೆ ಮತ್ತು ಉದ್ಯಾನವನವನ್ನು ನಿರ್ಮಿಸಿ ಪ್ರತಿ ದಿನದೂ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅಲ್ಲಿಯ ಅನುಭವವನ್ನು ಹಂಚಿದಂತಹ ಧೀಮಂತ ನಾಯಕ ಶ್ರೀಯುತ ರಾಜೇಶ್ ನಾಯ್ಕ ಗುರಿಪಾಡಿಗಿತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗಿಬಿಟ್ಟು ನಮ್ಮ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಈ ಆಗಮನಕ್ಕೆ ವಿನಯದಿಂದ ಸ್ವಾಗತ. ದೀಪ ಪ್ರಜ್ವಲನ ಮಾಡಬೇಕು, ದೀಪ ಪ್ರಜ್ವಲನ ಮಾಡಬೇಕಂತ ನಮ್ಮ ಮಾಜಿ ಶಾಸಕರು ಶ್ರೀಯುತ ಬರಲಿಲ್ಲ. ಅವರ ಅಂತ್ಯ ಮುಂದಕ್ಕೆ ನಮ್ಮ ಕರೆಗೆ ಹೋಗಿಬಿಟ್ಟು ಡಾಕ್ಟರ್ ಹರೀಶ್ ಆಚಾರ್ಯ ಅಧ್ಯಕ್ಷರು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಬ್ಯಾಂಕ್ ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಮಂಗಳೂರು ಅಧ್ಯಕ್ಷರು, ಅರ್ಬನ್ ಕೋಆಪರೇಟಿವ್ ಫೆಡರೇಷನ್ನ ಬ್ಯಾಂಕ್ಗಳ ಡೈರೆಕ್ಟರ್, ಸಹಕಾರ ಅಧ್ಯಯನ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿ ಮೈಸೂರು ಗೀತೆ ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಕೇಂದ್ರದ ಅಡಿಯಲ್ಲಿ ಗಾಂಧಿ ಚಿಂತನೆ ಹಾಗೂ ಸಹಕಾರ ವಿಷಯದಲ್ಲಿ ಮಹಾಪ್ರಾಂತಕ್ಕೆ PhD ಪಡೆದಂತಹ ಧೀಮಂತ ನಾಯಕ ನಮ್ಮ ಹರೀಶ್ ಆಚಾರ್ಯರು. ಹಾಗೆಯೇ ಇಂಥ ಒಂದು ಭವ್ಯವಾದ ಹಾಲಲ್ಲಿ ಇಟ್ಟುಕೊಂಡಿದ್ದೀರಿ, ಇದಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದರು ಕೂಡ ಹರೀಶ್ ಆಚಾರ್ಯರು. ಅಂತ ಒಂದು ಧೀಮಂತ ವ್ಯಕ್ತಿ ನಮ್ಮೊಂದಿದ್ದಾರೆ, ನಿಮಗೂ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇನ್ನೊಂದರು ನಮ್ಮ ಆತ್ಮೀಯ ಮಿತ್ರ ಲಯನ್ ಎನ್ನುವ ಒಂದು ದೇವಾಕಿಯಲ್ಲಿ ಲಯನ್ಸ್ ಕ್ಲಬ್ ಬಂಡ್ಪುರ ಸದಸ್ಯರಾಗಿ, ಅಧ್ಯಕ್ಷರಾಗಿ, ವಲಯ ಅಧ್ಯಕ್ಷರಾಗಿ ಆಸ್ತಿಯಾಗಿ ಉನ್ನತ ಹುದ್ದೆ ಅಲಂಕರಿಸಿ ಇದೀಗ ಜಿಲ್ಲಾ ಗವರ್ನರ್ ಆಗಿ 113 ಕ್ಲಬ್ ನಡೆಯುವಂತಹ ನಮ್ಮ ನಾಯಕ ನಮ್ಮ ವಸಂತ ಕುಮಾರ್ ಶೆಟ್ಟಿ. 12 ಲಯನ್ಸ್ ಕ್ಲಬ್, 13 ಲಿಯೋ ಕ್ಲಬ್, ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಪಟ್ಟಂತಹ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಷ್ಟು ಅನುದಾನವನ್ನು ಜಿಲ್ಲಾ ಲಯನ್ಸ್ ಕ್ಲಬ್ ನಲ್ಲಿ ತಂದುಕೊಟ್ಟಂತಹ ಧೀಮಂತ ನಾಯಕ ನನ್ನ ಗೌರವ. ನಾನು ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿರುವಾಗ ನಮ್ಮ ಅವಧಿಯಲ್ಲಿ ಗವರ್ನರ್ ಆಗಿ ಇಡೀ ಜಿಲ್ಲೆಯನ್ನು ನಡೆಸುವಂತಹ ನಮ್ಮ ನಾಯಕ ಲಯನ್ ವಸಂತ ಕುಮಾರ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇನ್ನೊಂದರು ನಮ್ಮ ಅನುಮಟ್ಟಿರುವವರು ಶ್ರೀಯುತರಾದಂತ ಕೇಶವಾಚಾರ್ಯರು. ಇವರು ಕೂಡ ಕಳೆದ ನಿಮ್ಗೆ ಗೊತ್ತಿರ್ಬೋದು, ಕಳೆದ ಬಾರಿ ಶ್ರೀ ಕಾಳಿಕಾ ಮಧುವೇಶ್ವರದಲ್ಲಿ ಅದ್ಧೂರಿಯಾಗಿ ಪ್ರಮುಖ ನಮ್ಮ ನಾಯಕ ನಮ್ಮ ಸಮುದಾಯದ ನಾಯಕ ಅಂತ ಹೇಳಿ ಕಂಡು ಇಷ್ಟಪಡ್ತಿದ್ದೀವಿ. ಆಡಳಿತ ಶುಭ ಸಂಕೇತ, ಯಾವುದೇ ಕಾರ್ಯಕ್ರಮವಿರಲಿ ಸಂಘ ಸಂಸ್ಥೆ ಇರಲಿ ಉದ್ಘಾಟನೆಯಲ್ಲಿ ದೀಪ ಬೆಳೆದ ಮೂಲಕ ಈ ಒಂದು ನೂತನ ಸಂಸ್ಥೆಗೆ ಎಲ್ಲರೂ ಕೈಗೊಳ್ಳುತ್ತಿದ್ದಾರೆ. ಬಜಾಜ್ ಸಂಸ್ಥೆಗೆ ನೂತನ ಸಂಸ್ಥೆಯ ಸೇರ್ಪಡೆಗೊಳ್ಳುವಂತಹ ಒಂದು ಅಪೂರ್ವ ಕ್ಷಣ, ಸುಸಜ್ಜಿತ ಆಕರ್ಷಕ ನೂತನ ಸೌಲಭ್ಯಗಳುಳ್ಳ ಪ್ರತಿಷ್ಠಿತ ಬಜಾಜ್ ಅಧಿಕಾರಿಯನ್ನು ಉದ್ಘಾಟನೆ ಗೌರವಾನಿತ ಶಾಸಕರು ಹಾಗೂ ಎಲ್ಲ ಗೌರವಾನಿತ ಅತಿಥಿಗಳ ಸಂಬಂಧದಲ್ಲಿ ಹೊಂದಿರುವಂತಹ ಎಲ್ಲ ಹಿತೈಷಿ ಬಂಧುಗಳ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಒಂದು ಸೇವಾ ಕಾರ್ಯಕ್ರಮವಾಗಿ ಈ ಒಂದು ವಿಶೇಷ ಮಕ್ಕಳ ಪಾಲನಾ ಕೇಂದ್ರಕ್ಕೆ ಧನ ಸಹಾಯವನ್ನು ನಮ್ಮ ಶಾಸಕರ ಮುಖೇನ ನೀಡಿದ್ದಾರೆ. ಇದೀಗ ಈ ಒಂದು ಸಭಾಭವನವನ್ನು ಲೋಕಾರ್ಪಣೆಗೊಳಿಸಿದಂತಹ ಉದ್ಘಾಟನೆಗೊಳಿಸಿದಂತಹ ನಮ್ಮ ಹೆಮ್ಮೆಯ ಗೌರವಾನ್ವಿತ ಶಾಸಕರು ನಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ಮಾತುಗಳನ್ನು ಮಾಡಬೇಕು ಅಂತ ಹೇಳಿ ಏನಂತೆ. ಬಜಾರ್ ಆಡಿಟೋರಿಯಂ ಇದರ ಈ ಒಂದು ಪ್ರಾರಂಭೋತ್ಸವದ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ.
ಈ ಸಂಭ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸುತ್ತಾ ವೇದಿಕೆ ಹೊಂದಿರುವಂತ ಈ ಒಂದು ಬಜಾರ್ ಸಂಸ್ಥೆಯ ಅಭಿಮಾನಿಗಳು ಹಾಗೂ ಆಹ್ವಾನಿತ ಎಲ್ಲ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಸಜೀವದಂಥ ಪ್ರದೇಶದಲ್ಲಿ ಆ ಕಡೆ ಹೋಗ್ಬೇಕಾದ್ರೆ ಅರ್ಬನ್ ಅಂತ ಹೇಳಲಿಕ್ಕಿಲ್ಲ, ಸಿಟಿ ಅಂತ ಹೇಳಲಿಕ್ಕಿಲ್ಲ, ಈಗ ನೋಡೋ ಗುಡ್ಡ ಅಂತ ಹೇಳಲಿಕ್ಕಿಲ್ಲ, ಹಳ್ಳಿ ಅಂತ ಹೇಳಲಿಕ್ಕಿಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಹಳ್ಳಿಗಳು ಪೇಟೆಗಳಾಗಿ ಪರಿವರ್ತನೆ ಮಾಡ್ತಾ ಇದೆ ಅಂತ ಒಂದು ಪ್ರದೇಶದಲ್ಲಿ ಇವತ್ತು ಸುಸಜ್ಜಿತವಾದಂಥ ಈ ಒಂದು ಹಾಲನ್ನು, ಆಡಿಟೋರಿಯಮನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಉತ್ತಮವಾದ ಕೆಲಸವನ್ನು ಈ ಒಂದು ವಜ್ರ ಸಂಸ್ಥೆಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಜಾರ್ ಸಂಸ್ಥೆ ಡಿಡಿ ಉದ್ಯಮದಲ್ಲಿ ಬಹಳಷ್ಟು ಯಶಸ್ಸನ್ನು ಸಾಧಿಸಿ ಈ ಭಾಗದ ಹಲವಾರು ಜನರಿಗೆ ಉದ್ಯೋಗವನ್ನು ನೀಡಿ, ಜೊತೆಗೆ ಈಗ ಇಂಥ ಒಂದು ಸುಂದರವಾದ ಆಡಿಟೋರಿಯವನ್ನು ಈವರಿಗೆ ಕೊಡುವಂಥ ಒಳ್ಳೆ ಕೆಲಸದಲ್ಲಿ ಈ ಒಂದು ಸಂಸ್ಥೆ ತನ್ನ ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದರ ಜೊತೆಯಾಗಿ ಒಂದು ಸೇವಾ ಕಾರ್ಯಕ್ರಮವಾಗಿ ಲಯನ್ಸ್ ಮುಖಾಂತರ ಶಾಲೆಗೆ ಒಂದು ಮಕ್ಕಳಿಗೆ ಅಂಗವಿಕಲ ಇರುವಂಥ ಮಕ್ಕಳಿಗೆ ಅದನ್ನೊಂದು ಉದಾರ ದೇಣಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೂ ಈ ಸಂದರ್ಭದಲ್ಲಿ ಲ್ಯಾಂಡ್ ಸಂಸ್ಥೆಗೆ, ಈ ಒಂದು ಬಜಾರ್ ಉದ್ಯಮ ಸಂಸ್ಥೆಗೆ ಹಾಗೂ ಆ ಶಾಲೆಯಲ್ಲಿ ನಿಂತುಕೊಳ್ಳುವ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆ ಕೊಡುತ್ತಾ, ಈ ಆಡಿಟೋರಿಯಂ ಯಶಸ್ವಿಯಾಗಿ ನಡೆಯಿದೆ. ಯಾಕೆಂದರೆ ನನಗೆ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದರಿಂದ ನಾನು ಮುಂದೆ ಹೋಗಲೇಬೇಕು, ನಾನು ಸರಿಯಾದ ಟ್ಯಾಂಕಿಂಗ್ ಬಂದಿದ್ದೇನೆ ಅಂತ ಹೇಳಿದರು. ನಾನು ನಮಗೆ ನಮ್ಮಂಥ ರಾಜಕಾರಣಿಗಳಿಗೆ ಪ್ರಥಮ ಸುರೀನ ಪ್ರೋಗ್ರಾಮ್ ಹೋಗುವಾಗ ಟೈಮಲ್ಲಿ ಹೋಗ್ತೇವೆ, ಮತ್ತು ನಂತರದ ಟೈಮ್ಗಳು ಲೇಟ್ ಲೇಟ್ ಆಗ್ತಾ ಹೋಗ್ತದೆ, ಅದು ನಮ್ಮ ಕೈಯಲ್ಲೂ ಇಲ್ಲ. ಆದರೆ ಫಸ್ಟ್ ಪ್ರೋಗ್ರಾಮ್ ಯಾವಾಗಲೂ ನಮ್ಮ ಕೈಯಲ್ಲಿ ಇರ್ತದೆ, ಅದರಿಂದ ಫಸ್ಟ್ ಪ್ರೋಗ್ರಾಮ್ಗೆ ನಾವು ಯಾರು ಟೈಮಲ್ಲಿ ಅಂತ ಇರ್ತೇವೆ. ಆದರೂ ಆದಷ್ಟು ನಾವು ಟೈಮನ್ನು ಮೇಂಟೈನ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಅದರಿಂದ ಭಾಳಷ್ಟು ಕಾರ್ಯಕ್ರಮ ಹೋಗ್ತೇವೆ, ನಮ್ಮಲ್ಲಿ ಇನ್ನಷ್ಟು ಹೆಚ್ಚು ಕಾಲ ಕಳೀಲಿಕ್ಕೆ ನಮಗೆ ಸಾಧ್ಯವಾಗಲಿಕ್ಕೆ ಅವಸರ ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಇನ್ನಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಈ ಬಜಾರ್ ಸಂಸ್ಥೆಯಲ್ಲಿ ಸಮಾಜಕ್ಕೆ ಆಗಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಅವರಿಗೆ ಅವರ ಉದ್ದಿಮೆಯನ್ನು ಬೆಳೆಸಿಕೊಂಡು ಜೊತೆಯಲ್ಲಿ ಸಮಾಜದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟು, ಅದು ನೇರ ಉದ್ಯೋಗ ಇರ್ಬೋದು, ಪರೋಕ್ಷ ಉದ್ಯೋಗ ಇರ್ಬೋದು, ಆ ಮುಖಾಂತರ ಸಮಾಜದಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಬೆಳೆಸುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎಸ್ ಎಂ ಜನಾರ್ದನಾಚಾರ್ಯರ ಇಡೀ ಕುಟುಂಬಕ್ಕೆ ನಾನು ಪೂರ್ವಕವಾದಂತಹ ಕೃತಜ್ಞತೆಯನ್ನು ಬಯಸಲಿಕ್ಕೆ ಬಯಸ್ತೇನೆ. ಜಿಲ್ಲೆಯ ಕರ್ನಾಟಕದಲ್ಲಿ ಹಾಗೂ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಚಲಿತವಾದ ಒಂದು ಶಾಸಕರಿದ್ದರೆ ಅದು ಶ್ರೀಮಂತ ಅಂತ ಹೇಳಿ ನಾನು ತುಂಬಾ ಇಷ್ಟಪಟ್ಟಿದ್ದೇನೆ. ಮತ್ತೆ ಅವರಿಗೆ ಅಪ್ಪಬಿಂಬವಿಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕರು ಕೂಡ ಅವರ ಹೆಗಲಿಗೆ ಕೈಯಾಕಿ ಚೆಲ್ಲರಂತ ಅಂತ ಕೇಳುವಾಗಲೇ ಎಲ್ಲ ಅವರ ಆ ಸಮಾಧಾನ ಮಾತುಗಳಿಂದ ಅವರ ನಮಗೆಲ್ಲ ಆದರ್ಶಗಳು, ಅವರ ಆಡಳಿತವಾದಲ್ಲಿ ಹತ್ತು ಹಲವಾರು ಕೆಲಸಗಳನ್ನು ಮಾಡಿದಂತ ನಮ್ಮ ಧೀಮಂತ ನಾಯಕ ಮಾಜಿ ಸಚಿವರಾದ ಶ್ರೀಯುತ ರಮಣತ್ರೇ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ವಿಷಯ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇನ್ನೊಂದು ನಮ್ಮ ಆತ್ಮೀಯ ಮಿತ್ರರಾದಂತಹ ಚಂದ್ರಪ್ರಕಾಶ್ ಶೆಟ್ಟಿಯವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ವಿಶ್ವಕರ್ಮ ಸಮುದಾಯ ಕೂಡ ಅತಿ ಹೆಚ್ಚಿನ ಆನಂದವನ್ನು ನೀಡಿದಂತಹ ಮಹಾತ್ಮರು ರಮಣತ್ರೇಗಳು ಹಾಗೂ ಚಂದ್ರಪ್ರಕಾಶ್ ಶೆಟ್ಟಿಯವರು. ಅವರ ಕೊಡುಗೆಯನ್ನು ಬರಲಿಕ್ಕಿಲ್ಲ. ನಾವು ನನ್ನ ಪ್ರೀತಿಯಿಂದ ಬನ್ನಿ ಅಂತ ಹೇಳಿದಾಗ ಅವರು ನಮ್ಮ ಪ್ರೀತಿಯ ಕನೆಗೆ ಹೋಗ್ಬಿಟ್ಟು ಈ ಕೆಲವು ತುಂಬಾ ಕಾರ್ಯಕ್ರಮಗಳು ಇದ್ದರೂ ನಿಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಬಂದಂತೆ ಅಂತ ನಮ್ಮ ಪ್ರೀತಿ ನಮಗೆ ಹೇಳಿ ನಮ್ಮನ್ನು ಅರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಚಂದ್ರಪ್ರಕಾಶ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಆತ್ಮೀಯ ಸ್ವಾಗತ. ಈ ಭವ್ಯ ವೇದಿಕೆಯಲ್ಲಿ ಇವತ್ತು ನಾನು ಬರೀ ಹೆಮ್ಮೆಯಿಂದ ಸನ್ಮಾನಗೊಳ್ಳಿರುವವರು ನಮ್ಮ ಪ್ರಾಥಮಿಕ ಶಿಕ್ಷಣದ ನಮ್ಮ ಗುರುಗಳಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾವು ಅಕ್ಷರದ ಅಭ್ಯಾಸವನ್ನು ಮಾಡಲಿಕ್ಕೆ ಅಂತ ಹೊರಟಾಗ ನಮಗೆ ಅಕ್ಷರ ಕೈಹಿಡಿದು ಅಂತ ಅಭ್ಯಾಸವನ್ನು ಕಲಿಸಿದವರು ಶ್ರೀಯುತ ಚಂದ್ರ ನಾಯ್ಕ ಅವರು, ಹಾಗೆ ನಮ್ಮ ಗೀತ ಟೀಚರ್ ಅವರು. ನಿಮ್ಮ ಪ್ರೀತಿ ಕಡೆಗೆ ನಾವು ಅಂತ ಉನ್ನತ ಮಟ್ಟಕ್ಕೆ ಮಟ್ಟದ ಇದಕ್ಕೆ ಹೋಗದಿದ್ರು ನಿಮ್ಮ ನೆನಪಲ್ಲಿ ನಾವು ಸದಾ ಇದ್ದೇವೆ.
Jadi kita harus melakukan.
ಅವರೆಲ್ಲರೂ ಒಟ್ಟು ಸೇರಿಸಿಕೊಂಡು ಆ ಸಮುದಾಯವನ್ನು ಮಾಡಬೇಕಾದ್ರೆ ಒಂದು ಕಷ್ಟ ಕೆಲಸ ಕೆಲಸವನ್ನು ಸಮಾಜಕ್ಕಾಗಿ ಹೆಚ್ಚಿನ ಮುತುವರ್ಜಿ ವಹಿಸ್ತಕ್ಕಂಥವ್ರು ಇಬ್ಬರು ಸಹೋದರರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಜಯ್ ಕಾಪಿಕಾಡ್ನಲ್ಲಿ ಮೆಸ್ಸೆಸ್ ಎಸ್ ಕೆ ಬಿಲ್ಡರ್ಸ್ ಎಂಬಂತಹ ಒಂದು ಸ್ವಂತ ಉದ್ದಿಮೆಯನ್ನು ಸ್ಥಾಪಿಸಿರುತ್ತಾರೆ. ಮುಂದಕ್ಕೆ ತನ್ನ ಕಾರ್ಯಕ್ಷೇತ್ರದಲ್ಲಿ ಎಸ್ಎಸ್ ಅನ್ನು ಕಾಣುತ್ತಾ ಕಾಣುತ್ತಾ ಮುಂದುವರಿಯುತ್ತಾರೆ. ಮುಂದಕ್ಕೆ ಇವರು ಕೈಗೊಂಡ ಯೋಜನೆಗಳು ಹಲವಾರು. ವಿವಿಧ ಬಿಲ್ಡರ್ಗಳೊಂದಿಗೆ ವಾಣಿಜ್ಯ ವಸತಿ ಸಮುಚ್ಚಯಗಳ 100ಕ್ಕೂ ಮಿಕ್ಕಿ ಕಟ್ಟಡ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದವರು. ಇದರಲ್ಲಿ ಪ್ರಮುಖವಾದವುಗಳನ್ನು ಹೇಳುವುದೆಂದರೆ ಮುಖ್ಯವಾಗಿ ಬಂಟ್ವಾಳ ತಾಲೂಕು ಮೆಲ್ಕಾರ್ನ ಕೇಂದ್ರ ಪ್ರದೇಶದಲ್ಲಿ ಬಿರ್ವ ಸೆಂಟರ್, ಬಿರ್ವ ಆಡಿಟೋರಿಯಂ ಮತ್ತು ಬಿರ್ವ ವಾಣಿಜ್ಯ ಕಟ್ಟಡಗಳು. ಮಂಗಳೂರು ಹೊಳ್ಳೆಯ ಮೆಸ್ಸೆಸ್ ಜಾಫ್ ಅಲ್ಕಾಸ್ ಕಟ್ಟಡ, ನ್ಯೂ ಡೆಲ್ಲಿಯ ನೈವೇದ್ಯಂ ರೆಸ್ಟೋರೆಂಟ್ನ ಕಾಮಗಾರಿ, ಪ್ರೀತಿ ಆರ್ಕೇಡ್ ದರ್ಬೆ ಪುತ್ತೂರ್, ಸೂರಜ್ ಎಜುಕೇಷನ್ ಟ್ರಸ್ಟ್ ಮಣಿಪುರ್, ಲೀಲಾವತಿ ಎನ್ಕ್ಲೇವ್ ಲೇಔಟ್ ಬೆಳ್ತಂಗಡಿ, ಎಸ್ಆರ್ಆರ್ ಮಸಾಲ ಇಂಡಸ್ಟ್ರೀಸ್ ಮಲ್ಲೂರು, ವಿಶಾಲ ಗಾರ್ಡನ್ ಓಪನ್ ಆಡಿಟೋರಿಯಂ ಉಳಾಯಿಬೆಟ್ಟು ಮಂಗಳೂರು, ವಿಟ್ಲ ಗಾರ್ಡನ್ ಓಪನ್ ಆಡಿಟೋರಿಯಂ ವಿಟ್ಲ ಅಕ್ಷ. ಹಲವು ತಿಂಗಳಿನಿಂದ ಹಗಲಿರಲೆನ್ನದೆ ನೂರಾರು ಜನರೊಂದಿಗೆ ನಿರಂತರವಾಗಿ ಕೆಲಸ ಕಾಮಗಾರಿಗಳನ್ನು ನಡೆಸುತ್ತಾ ಬಹಳ ಅತ್ಯಾಕರ್ಷಕವಾದಂತಹ ಈ ಒಂದು ಸಮಾರಂಭವನ್ನು ಈ ಒಂದು ಕಂಡುಕೊಂಡಿದೆ. ನಿಮ್ಮ ಸೇವೆ ಮುಂದಿನ ದಿನಗಳಲ್ಲೂ ಇಂತಹ ನಿರಂತರ ಮುಂದುವರಿಯಲಿ ಎಂಬಂತಹ ಹಾರೈಕೆ ತಮ್ಮೆಲ್ಲರೂ. ನಮ್ಮ ಆತ್ಮೀಯ ಮಿತ್ರರು ಸಂತೋಷ್ ಕುಮಾರ್ ಪಟ್ಟಿಂಜಿ ಅವರು, ನೀವು ಅತ್ಯುನಿಷ್ಠ ಮೊದಲು ಬಂದರೆ ಇದು ನಿಮಗೆ ಆಶ್ಚರ್ಯಕಾರಿರ್ಬೋದಿತ್ತು, ಇದು ಆಗುತ್ತಾ ಇಲ್ವಾ ಅಂತೇಳಿ. ಅವರೆಲ್ಲ ಕೆಲಸಗಳಾಗಿ ಲಾಸ್ಟ್ ಮಿನಿಟ್ಗೆ 100-150 ಜನ ಕೆಲಸಗಳಾಗಿ ಇದರ ರೂಪುರೇಷೆಯನ್ನೇ ಬದಲಿಸಿದಂತಹ ಶಿಲ್ಪಿ ಅಂತ ಹೇಳಿ ನಮಗೆ ತುಂಬಾ ಹೆಮ್ಮೆ ಪಟ್ಟಿದ್ದೆ. ನಾನು ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆ ನಮ್ಮ ಆತ್ಮೀಯ ಮಿತ್ರ ಕೂಡ ಇವರು ಕೂಡ ಯಾವುದೇ ಕೆಲಸವನ್ನು ಬೆಂಬಿಡದೆ ಮಾಡುವಂತಹ ಬಗೆಯಂತೆ ಇವರ ಉಜ್ವಲಗೊಳಿಸಬಹುದು ಒಳ್ಳೆದಾಗಲಿ. ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಾಗಿ ಮುಂದೆ ಶುಭ ಸಂಚಯನ ಹೇಳ್ತೇನೆ ಇಷ್ಟಪಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ, ಇನ್ನಷ್ಟು ಇವರ ಒಂದು ವಿಶೇಷ ಸೇವೆಗೆ ಈ ಸಂದರ್ಭದಲ್ಲಿ ಒಂದು ಗೌರವ ಕಾರ್ಯಕ್ರಮ. ಎಲ್ಲ ಅತಿಥಿಗಳು ಜತೆಗೂಡಿ ಲಯನ್ ವಸಂತ್ ಕುಮಾರ್ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಸಮಾರಂಭಕ್ಕೆ ಹೊಸ ರೂಪ, ಹೊಸ ಒಂದು ಸ್ಪರ್ಶ ಆಕರ್ಷಕ
sada sebagai di tempat itu kan lain kita asal kita itu bandu ini gawuran speaker seperti itu, ader ini media sekarang lain sekarang mungkin netral di ambil cerai kita Gayatri Rao, tapi juga bandu ini kemudian speaker seperti kali ini. Untuk nirgatika wanita yang sebe nasi nantendre sulap kita bicara lah. Isto maka pikirgalu itu kontra makhluk itu sebe ya bandu korupten kamera itu menjadi nama sebe ke nama samsaya berarti pura pada di bandu itu setuju. Kalau tak Pravin serta ukuran bandu orang Sri Kesukaan kita disebut. Atau utama jargon awalnya kemarin antara yadar atau bandu. Nama gawuran painting kesemuan ini adalah serta manusia orang orang bandu nama gawuran speaker sekolah beku maju kaki ramta granit kesemuan ini adalah serta rustum orang orang bandu pura nama gawuran speaker sekolah beka kita disitu juga ketamnya marada kesemuan ini adalah serta shetty sir orang orang bandu nama kesemuan gawuran orang speaker sekolah beka kita disitu juga. Rasina kelasan orang ni boleh senta, orang ni tak bosan di sana orang orang bandu, nama orang orang speaker school mereka ni minum cista itu kan. Timur ni ye kelasan ni boleh senta, semua itu macam mana, baca samsaya berapa kilo, puluh juta, abis mana itu cerita, ini mana kelasan, ini kuda, acukur kaki ni boleh sini, ini mage macam mana berapa kilo, subah siang ada, orang orang tanpa pada dia mau asyik dengan dia, apa kerja kaki orang cista itu. Kadang-kadang, kalau baru, sampai di sana, agak lirik. Ibu itu, sabab apa dah, itu, lokar pun ikut beli, bahagian itu, sampai sini dah. Ia allah mitra ye, jauh ada, cepat ikut ye, agen anda ni, selisihan, bahagian, priti ini, abimana kita, ibu itu, kerasa, kerusi itu dah, kalau lagi, ibu itu. Sundera, sahabat mana itu tu, rupa bodi dengan ini ke, senang sukar tapi. Bahagian itu sama, bagi si tambah samsaya nu, bahagian itu customer tu melek ke, rendi dale. Jadi ke, ane ke mukutan peraya itu dah, ini hal, anu kuda, semua sama itu, jadi sama pada mana dale rendi ini, servis apa tu semua hawe ini ke saksi, hake. Beri ke ini ruangan dah, segala gennya ni berada pada bandiska. Awalnya ini priti pura pada mata berada pada bahagian itu, awalnya gawuran memadai pada senjata edli ke arah istana bertanya dulu. Ini nami samajanta mandiranta sababanta nama berada kitlo, namma. Jelal saman dalam sebab bawa nanti nan hilir kista berteri. Ini orang tak khusyuk kan? Tak cantik sih mana? Tak tiada. Tak amma nak berani pun terpulang betul betul lah. Akan nak korang kan? Tak tiada nanti payah sangat tu. Alam kita pun dia tak tiada nak korang betul betul lah. Jadi tiada satu pun dah berteri. Ramai ni. Siaran ni kartu mana ke barat tak? Anak kita pun beri lagi. Raja ni pun dia. Hana. Rasina memang betul dia, anaknya kau ini orang betul sihir. Anak yang kau ini mungkin agak, awak ni payset, anaknya itu alkohol sedut. Ia bazar pun ini terak ini terakhir. Anjiri, anak itu mana dua dua sah. Ia bazar pun samsa orang itu. Bazar pun ini terak ini betul betul dia alkohol. Bazar pun samsa dua dua beri itu. Untuk dua dua orang pun orang ini terakhir. Tapi betul ini sendal pun anaknya mesti asyik terus. Tadi orang ini kita lembutnya dah asyik mandi terang anaknya kan itu istirahat. Orang anak ni dekat ini mandi tidak, orang sahaja orang mandi beti jangan anak ni, anak bagaimana kita cerita jangan orang beri ini white, kuntilah white, pan white, bunga lah white, set itu nara ini banggar beri nara tu,
ಆಣ ಸಮಾಜದಲ್ಲಿ ಅಂಚಿನೇ ಮಟ್ಟಿಗೆ ಗುಲುಗಳು ಒಂದು ಆಶೆ ಇತ್ತು ಆಣ ದೇವರಿಗೆ ಆತ ಅವಕಾಶ ಕೊಡ್ತೀವಿ ಆಣ ಅಂಚಿನ ಅಂದನ ಪಡೆದೇ ದಜ್ಜೆ ಬಂದು ಇನಿ ಅಪ್ಪನ ಸ್ಮರಣಿತೀನಿ 25 ವರ್ಷ ಎಂದೇಳಿ ಈ ಅಮ್ಮನ ಕತ್ತಿ ನನ್ನ ಅಮ್ಮ ಅತ್ತಿಗೆ ಇತ್ತಲ್ಲ ಒಂದು ತಿನ್ನಲ ಎಂದ್ರೆ ಆತ ಇರ್ತಾರೆ ಪಾತ್ರ ಅಂದ್ರೆ ಅಣ್ಣನ ಸನ್ಮರಣಿ ನನಗೆ ಅತಿಯೇ ಬರುತ್ತಿಲ್ಲ ಅವನಿಗೆ ಬಾರಿ ಎಂದೇ ಪಡೆದ ಉದ್ದೇಶ ಇನಿ ಈ ವೇದಿಕೆ ಅಣ್ಣಗೊಂಡ ಸನ್ಮರಣಿನಿ ನನ್ನ ಅತ್ತಿಗೆ ಬರುವುದಿಲ್ಲ ಅಂಚಾದಿಪ್ಪನಾಗ ಎಂಗ್ಲಿ ಬಾರಿ ನೀ ಖುಷಿ ಹೋದ ಈತು ಮೊದಲ ಸಮಾರಂಭ ಎತ್ತಿ ನಮ್ಮ ಸಮಾಜದ ಎತ್ತೇ ಮೊದಲ ಕೆಲಸ ಬರುತ್ತಿಲ್ಲ ಇಲ್ಲದೇ ಖುಷಿ ಅವಳಿಗೆ ಇಲ್ಲದೇ ತೃಪ್ತಿ ಅವಳಿಗೆ ಇಲ್ಲದೇ ತೃಪ್ತಿ ಆಯ್ತು ಮಂಡ್ ಅಂಚಾದ ಇಲ್ಲದಾಗಲೇ ತೃಪ್ತಿ ಅನ್ಕೊಡು ದೊಡ್ಡ ಇಲ್ಲಿಡ ಕುಟುಂಬಗಳಿಗೆ ಒಟ್ಟಿ ಮೆಗ್ಗಿವಲ್ಲಿ ಕುಟುಂಬದಲ್ಲಿ ಅಪ್ಪನ ಸಂಗತಿ ಪುಷ್ಪದ ಜನಾದನ ಆಚಾರ್ಯ ಅನ್ನ ಕೊಡ ಮರ್ಯಾದಿನ ಅತ್ತಿಗೆ ಕೊರೋದಿಲ್ಲ ಮಾಡಿ ಎಂಟು ಮಾಡಬೇಡಿ ಮತ್ತು ಖುಷಿ ಬರೋದಿಲ್ಲ ಅಂತ ಈ ಸಂದರ್ಭದಾಗಲಿ ನಿಮಗೆ ಸನ್ಮಾನ ಬಂದಿಲ್ಲ ಅದಕ್ಕೆ ಪೂರ ಜೋರ ಆದಾಗಲಿ ಚಪ್ಪರ ಕೊಡಲಿಲ್ಲ ಆಸೆ ಬಂದಿಲ್ಲ ಬಹಳ ಭಾವುಕ ಕ್ಷಣವಿದು ಸಂಸ್ಥೆಯ ಸ್ಥಾಪಕರನ್ನು ಸ್ಮರಿಸುವಂತಹ ಒಂದು ಅಪೂರ್ವ ಕ್ಷಣವಿದು ಈ ಒಂದು ಗೌರವವನ್ನು ಲಯನ್ಸ್ ಜಿಲ್ಲಾ ಪ್ರಥಮ ಉಪರಾಜ್ಯಪಾಲರು ಹಾಗೂ ಎಲ್ಲ ಅತಿಥಿಗಳು ನೆನಪಿಸಿಕೊಳ್ಬೇಕು ಎಲ್ಲ ಸಂಸ್ಥೆಯ ಉದ್ಯಮಕ್ಕೆ ಉನ್ನತಿಗೆ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡಿದವರು ಲಯನ್ ಎಸ್ ಎಂ ಜನಾರ್ದನ ಆಚಾರ್ಯರವರು ಅವರಿಂದ ದೈಹಿಕವಾಗಿ ನಮ್ಮೊಂದಿಗೆ ಅವರು ಇದರಲ್ಲಿ ಕೂಡ ಅವರ ಆಶೀರ್ವಾದ ಹತ್ತಿಗೆ ಮಾತ್ರವಲ್ಲದೆ ಪುಷ್ಪಗಳ ಜನಾರ್ದನ ಆಚಾರ್ಯರ ಮೂಲಕ ಸದಾ ನಮ್ಮೊಂದಿಗೆ ಒಂದು ಆಶಯದೊಂದಿಗೆ ತನ್ನಂತಹ ಎಲ್ಲ ಬಂಧುಗಳ ಸಂಬಂಧದಲ್ಲಿ ಬಂಧನ ತುಂಬಿದ ಗೌರವ ಸಂಬಂಧ ಎಲ್ಲ ಅತಿಥಿಗಳ ಉಪಸ್ಥಿತಿ ಹಾಗೆ ಸಲ್ಲಿಸುತ್ತ ಈ ಕಾರ್ಯಕ್ರಮ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಹೆಚ್ಚಿಸುತ್ತ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂತ ಬಜೋಜ್ ಆಡಿಟೋರಿಯಂ ತುಂಬಾ ಅತ್ಯುತ್ತಮವಾಗಿ ವಿನ್ಯಾಸದ ಮೂಲಕ ಮೂಡಿ ಬಂದಿದೆ. ಹಾಗಾಗಿ ಮೊದಲನೇದಾಗಿ ಈ ವಿನ್ಯಾಸ ರಚಿಸಿದಂತ ನಮ್ಮ ಅಲಯನ್ಸ್ ಸದಸ್ಯರಾಗಿರುವಂತಹ ಸಂತೋಷ್ ಪಟೇಲ್ ಅವರನ್ನು ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಎಲ್ಲರತ್ರ ಹಣ ಇರ್ಬೋದು ಇಲ್ಲ ಇರ್ಬೋದು, ಆದರೆ ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಅದು ತುಂಬ ಹೆಚ್ಚಿನ ಕಷ್ಟದ ಸಂದರ್ಭ. ಇವತ್ತು ಸಂತೋಷ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದ ನಂತರ ಅದರಲ್ಲಿ ನೂರಾರು ಜನಕ್ಕೆ ಉದ್ಯೋಗ ನೀಡುವುದು ಒಂದು ದೊಡ್ಡ ಸಂತೋಷದ ವಿಚಾರ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿ ಈ ಬಜಾರ್ ಸಂಸ್ಥೆಯವರು ನೂರಾರು ಜನಕ್ಕೆ ಉದ್ಯೋಗವನ್ನು ನೀಡಿ ಅವರ ಕುಟುಂಬವನ್ನು ತನ್ನ ಕುಟುಂಬದಲ್ಲಿ ನೋಡಿಕೊಂಡು ಇವತ್ತೊಂದು ಹತ್ತು ದಿನ ಸಮಾಜ ಸೇವೆ ಮಾಡುತ್ತಿರುವಂತಹ ನನ್ನೆಲ್ಲ ಸುಧಾಕರ್ ಆಚಾರ್ಯ ಅವರ ಕುಟುಂಬದವರಿಗೆ ಸರ್ವಮತದ ಈ ಭಾಗದ ಎಲ್ಲ ದೈವದೇವರ ಅನುಗ್ರಹ ಸದಾ ಇಲ್ಲಿ ಆಶಿಸುವಂತ ಅವಕಾಶ ಹೇಳಿದ್ರೆ ಈ ಯಾವುದೇ ಆಡಿಟೋರಿಯಂ ಆಗಲಿ ಹಾಲ್ ಆಗಲಿ ಕಟ್ಟಿದ್ರೆ ಅದರ ಸಂಪಾದನೆಯಿಂದ ನಮಗೆ ಮನೆಗೇನಾದರೂ ಕೊಂಡೋಗ್ಲಿಕ್ಕೆ ಸಿಗ್ತದೆ ಅಂತ ಹೇಳುವ ಭಾವನೆ ಇರದೇ ಇರುವುದು ಒಳ್ಳೆಯದು. ಯಾಕಂತ ಹೇಳಿದರೆ 1959 ದೇವದಾರಂತ ಆದ ನನ್ನ ತಂದೆ ಪಾಲ್ಕೆ ಭಾಗರಾಚಾರ್ ಪಾಲ್ಕೆ ಕೃಷ್ಣಾಚಾರ್ ಭಾಗವನ್ನು ಮಂಗಳೂರಿನ ಎಂಜಿಯೂರಲ್ಲಿ ಕಟ್ಟಿದ್ದರು. ಅದರಲ್ಲಿ ಪ್ರತಿ ವರ್ಷ ಅಲ್ಲಿಯ ನೌಕರರಿಂದ ಸಂಬಳ ಮತ್ತು ಅಲ್ಲಿಯ ಪ್ರತಿ ವರ್ಷ ಹಾಗೆ ಬೇಕಾದ ವೈಟ್ ವಾಶ್ ಕಾಮಗಾರಿಗಳಿಗೆ ನಮ್ಮ ಸಂಸ್ಥೆಯಿಂದ ಹಣವಾಗಿದೆ. ಬಜಾಜ್ ಸಂಸ್ಥೆಯ ಆಡಳಿತ ಪಾಲ್ಗಾರಾಗಿರುವಂತಹ ಡಾಕ್ಟರ್ ಎಸ್ ಎಂ ಗೋಪಾಲ್ಕರ ಗೋಪಾಲಕೃಷ್ಣ ಆಚಾರ್ಯರು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ನಮ್ಮ
ಬಜಾಜ್ ಸಂಸ್ಥೆಯ ಆತ್ಮೀಯರು ಮತ್ತೊಂದು ಗರಿ ಇದರಿನ ಹಾಗೆ ಬಜಾಜ್ ಆಡಿಟೋರಿಯಂ ಸಂಸ್ಥೆ ಸೇರಿಕೊಂಡಿದೆ. ಬಹಳಷ್ಟು ಸಂತೋಷದ ವಿಷಯ, ಯಾಕೆಂದರೆ ಇವತ್ತು ಬಜಾಜ್ ಸಮೂಹ ಸಂಸ್ಥೆ ಒಂದು ಪ್ರಥಮವಾಗಿ ಬಿಡಿ ಉದ್ಯಮವನ್ನು ಸ್ಥಾಪಿಸಿಕೊಂಡು ಅದರೊಟ್ಟಿಗೆ ಬೇರೆ ಬೇರೆ ಸಮೂಹ ಸಂಸ್ಥೆಗಳನ್ನು ದಿವಂಗತ ಜನಾರ್ದನ ಆಚಾರ್ಯವರ ಒಂದು ಹಿರಿತನದಲ್ಲಿ ಸ್ಥಾಪಿಸಿ ಇವತ್ತು ಅದನ್ನು ನಮ್ಮ ಮಿತ್ರರಾದ ಗೋಪಾಲಕೃಷ್ಣ ಆಚಾರ್ಯ ಮತ್ತು ಸಿದ್ಧಾಂಗಾರ ಆಚಾರ್ಯವರು ನಡೆಸಿಕೊಂಡು ಬರೋದು ಬಹಳಷ್ಟು ಸಂತೋಷದ ವಿಷಯ. ಯಾಕೆಂದರೆ ಇವತ್ತು ಈ ಉದ್ದಿಮೆಯೊಂದಿಗೆ ಅವರು ಸಾರ್ವಜನಿಕ ಜೀವನದಲ್ಲಿ ಸಹ ಒಳ್ಳೆಯ ಜನರ ಒಡನಾಡುವುದನ್ನು ಇಟ್ಕೊಂಡು ಜನರ ಎಲ್ಲ ವಿಷಯದಲ್ಲಿ ಸಹ ಅವರು ಪಾಲ್ಗೊಂಡು ಜನರ ಒಂದು ರೀತಿಯ ಎಲ್ಲ ಸಹಕಾರವನ್ನು ಸಮಾಜದಲ್ಲಿ ಸಹಕಾರವನ್ನು ಕೊಡ್ತಾ ಒಳ್ಳೆಯ ಒಂದು ಆತ್ಮೀಯತೆಯನ್ನು ಇಟ್ಕೊಂಡ ಒಂದು ಜನರು. ಆದ್ದರಿಂದ ಇವತ್ತು ಈ ಒಂದು ಆಡಿಟೋರಿಯಂನ ಸಹ ಒಳ್ಳೆ ರೀತಿಯಲ್ಲಿ ವಿನ್ಯಾಸಗೊಳಿಸಿ ಒಳ್ಳೆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಮತ್ತು ಅದನ್ನು ಬಹಳ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಬಿ ಡಿ ಮಾಳಕರ ಸಂಘ ಅಂತ ಹೊಂದಿದೆ, ಶೇಷಪ್ಪ ಕೋಟೆಯವರು ನಮ್ಮ ಜನಾರ್ದನ ಆಚಾರ್ಯ ಕೂಡ ಅದರ ಕಾರ್ಯದರ್ಶಿ ಆಗಿದೆ. ಬಹಳ ಒಂದು ತಮಾಷೆಯ ಆಶಯದ ಯಾವಾಗಲೂ ಅವರು ಮನ ನಾವು ಏನಾದರೂ ಬೇಡಿ ಉದ್ಯೋಗ ಸಮಸ್ಯೆ ಇದ್ದಾಗ ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದೆ, ಒಟ್ಟಿಗೆ ಅವರು ಕೂಡ ನಾವು ಬರ್ತಾ ಇದ್ದೆ. ಭಾಳ ಒಂದು ಅನ್ಯೋನ್ಯ ಒಂದು ವ್ಯಕ್ತಿತ್ವ. ಬಹುಶಃ ಅವರು ಸರಳ ವ್ಯಕ್ತಿತ್ವ, ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿಲ್ಲ, ಅವರನ್ನು ಸ್ಮರಿಸುತ್ತಾ ಬಹುಶಃ ಒಂದು ಭಾಳಷ್ಟು ಇಲ್ಲಿ ಸನ್ಮಾನ ಕಾರ್ಯಕ್ರಮಗಳಾಗಿ ಅದರಲ್ಲಿ ಒಂದು ಅವರ ಧರ್ಮಪತ್ನಿಯವರನ್ನು ಸನ್ಮಾನಿಸಿದ್ದು ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅವರ ಎಲ್ಲ ಸನ್ಮಾನಕ್ಕಿಂತಲೂ ಬಹಳ ಮಹತ್ವದ ಗೌರವದ ಕಾರ್ಯಕ್ರಮ ಆಗಿದೆ. ಆ ಅಮ್ಮನ ಸ್ಥಾನ ನೀಡಿದ ಅವರಿಗೆ ಬಹುಶಃ ಸುಧಾಕರ್ ಆಚಾರ್ಯರು ಕೂಡ ಅವರ ಕಂದು ಬಂದಿದೆ, ನಮಗೆಲ್ಲ ಅರ್ಥ ಆಗ್ತದೆ. ಬಹಳ ಒಂದು ಗೌರವದ ಕಾರ್ಯಕ್ರಮ. ಇಂಥ ಒಂದು ಅನ್ಯೋನ್ಯ ಸಂಬಂಧ ಕುಟುಂಬದಲ್ಲಿ ಇರಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ ಗೋಪಾಲಕೃಷ್ಣ ಆಚಾರ್ಯರು ಕೂಡ ಇದ್ದಾರೆ ಇಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ, ಬಹುಶಃ ಅದರ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸಿದವರು. ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದವರು. ಬಹುಶಃ ಅವರು ಕೂಡ ಅತ್ಯುತ್ತಮ ದಾನಿ. ನಮ್ಮ ಲಯನ್ಸ್ ಬಂದು ಸುಧಾಕರ್ ಆಚಾರ್ಯವರು ಬಹುಶಃ ಲಯನ್ಸ್ನಲ್ಲಿ ಇಷ್ಟೊಂದು ಏನು ಧನಸಹಾಯ ನೀಡಿದವರು. ನಮ್ಮ ಬಂಟ್ವಾಳ ಲಯನ್ಸ್ ಕಂಪಲ್ಲಿ ಬೇರೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅಂತ ಒಂದು ವ್ಯಕ್ತಿತ್ವ ಲಯನ್ ಸುಧಾಕರ್ ಆಚಾರ್ಯ. ಬಹುಶಃ ಏನು ರೋಗಿಗಳಿದ್ದಾರೆ ಅವರ ಕುಟುಂಬದವರು ಅಲ್ಲಿ ಬಂದಿರ್ತಾರೆ, ದೂರದ ಜಿಲ್ಲೆಗಳಿಂದ ಬಂದು ನಿಲ್ಲುವವರಿದ್ದಾರೆ. ನಿರಂತರವಾಗಿ ಅವರ ಸಂಜೆಯ ಊಟೋಪಚಾರದ ವ್ಯವಸ್ಥೆಗಾಗಿ ನನ್ನ ಎಂ ಪೆನ್ಸ್ ಮೂಲಕ ಎಂ ಪೆನ್ಸ್ನ ಅಧ್ಯಕ್ಷರು ಇವರವರು ಇವರ ನೇತೃತ್ವದಲ್ಲಿ ಎಂ ಪೆನ್ಸ್ ಮೂಲಕ ಎಲ್ಲ ಬಡಬಗಳಿಗೆ ದಿನಕ್ಕೆ ಕನಿಷ್ಠ ಕರೆದು 600-800 ಮಂದಿಗಷ್ಟು ಒಂದು ರಾತ್ರಿಯ ಊಟದ ವ್ಯವಸ್ಥೆಯನ್ನು ನಿತ್ಯ ನಿರಂತರವಾಗಿ ಕಲ್ಪಿಸಿರುವಂತಹ ಧೀಮಂತ ನಾಯಕ ನಮ್ಮ ಲಯನ್ ಸೇವರ್ ಟ್ರಸ್ಟ್ನ ಕಾರ್ಯದರ್ಶಿಯು ಒಂದು ಶೈಲಿಗೆ ನಾವು ಸದಾ ಬೆಂಗಳೂರಾಗಿ ಇರ್ತೇವೆ ಎನ್ನುವ ಆಶಯದೊಂದಿಗೆ ನಿಮಗೆ ಅಭಿವಂದನೆ ತಿಳಿಸುತ್ತೇವೆ ಸರ್. ಗೌರವಾನಿತ ಅತಿಥಿಗಳಿಂದ ವೈದ್ಯ ಆತ್ಮೀಯತೆಯಲ್ಲಿ ಸಮಾಜ ಸೇವೆಯಲ್ಲಿ ಅವರದ್ದು ಎತ್ತಿದ ಕೈ. ಇಂತಹ ಒಂದು ಉತ್ತಮ ಕುಟುಂಬದಿಂದ ಆರಂಭವಾಗಿರುವ ಈ ಬಜಾರ್ ಆಡಿಟೋರಿಯಂ ಅತ್ಯುತ್ತಮವಾಗಿ ಬೆಳೆಯಲಿ. ಇದೇ ರೀತಿಯ ಹಲವಾರು ಆಡಿಟೋರಿಯಂಗಳು, ಸಂಸ್ಥೆಗಳು, ಉದ್ದಿಮೆಗಳು ಈ ಕುಟುಂಬದ ಮುಖಾಂತರ ಆರಂಭವಾಗಿದೆಂತ ಅವರಿಗೆ ದೇವರು ಆಶೀರ್ವಾದ ಮಾಡಲಿ. ಈ ಕುಟುಂಬದವರು ಹುಟ್ಟಿದ್ದೆಲ್ಲ ಚಿನ್ನವಾಗಲಿ ಅಂತ ಆಶಿಸ್ತಾ ಬಂದಿರುವ ನಿಮ್ಮೆಲ್ಲರ ಪರವಾಗಿ ಬಜಾರ್ ಸಮೂಹದ ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸಿದೆ. ಥ್ಯಾಂಕ್ ಯು. ಈ ಒಂದು ಸಂಸ್ಥೆಯ ಫೌಂಡರ್ ಅಂತ ಹೇಳುವಂಥದ್ದು MS ಜನಾರ್ದನ ಆಚಾರ್ಯರನ್ನು ಮೊದಲಾಗಿ ಸ್ಮರಿಸಿಕೊಳ್ಳುತ್ತ ಹಾಗೆಯೇ ಈ ಒಂದು ಶುಭಾ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಭಾಗವಹಿಸುವಂತಹ
ವಿಚಾರಕ್ಕೆ ಈ ಸಂಸ್ಥೆಯ ಅವಳಿ ಸಹೋದರರು ಮತ್ತು ಅವರ ಕುಟುಂಬಕ್ಕೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಬಂಧುಗಳೇ, ಮನುಷ್ಯನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರವರ ಉದ್ಯೋಗ ವ್ಯವಹಾರ ಏನೇ ಅವನ ಒಂದು ಸಾಮರ್ಥ್ಯದಲ್ಲಿ ಉತ್ಪಾದಿಸುವಂಥದ್ದು ಮತ್ತು ಹಣ ಗಳಿಸುವಂಥದ್ದು ದೊಡ್ಡ ವಿಷಯವೇನಲ್ಲ. ಆದರೂ MS ಜನಾರ್ದನ ಆಚಾರ್ಯರು ಈ ಕಟ್ಟಿ ಗಳಿಸಿದ ಅದರಲ್ಲಿ ಅವರ ತಮ್ಮಂದಿರನ್ನು ಬೆಳೆಸಿದ ರೀತಿ, ಅವರ ಕುಟುಂಬವನ್ನು ಬೆಳೆಸಿದ ರೀತಿ, ಒಂದಷ್ಟು ಸಾವಿರಾರು ಕೈಗಳಿಗೆ ಉದ್ಯೋಗವನ್ನು ನೀಡಿದಂಥ ಈ ಸಂಸ್ಥೆ ಅವರ ಹೆಸರನ್ನು ಮತ್ತು ಅವರ ವಿಚಾರವನ್ನು ಉಳಿಸಿಕೊಳ್ಳೋಸ್ಕರ ಇವತ್ತು ಗೋಪಾಲಕೃಷ್ಣಾಚಾರ್ಯರು ಮತ್ತು ನಮ್ಮ ಲಯನ್ ಸುಧಾಕರಾಚಾರ್ಯರು ಕಾರ್ಯ ನಮ್ಮ ಸಮಾಜಕ್ಕೆ ಪೂರಕ ಆಗಲಿದೆ, ಒಟ್ಟು ಸಮಾಜದಲ್ಲಿ ಈ ಭಾಗದಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಅವರಲ್ಲಿ ಅವರ ಉದ್ಯೋಗದಲ್ಲಿ ಕೊಟ್ಟಂತ ಆ ಸಿರಿವಂತಿಕೆಯನ್ನು ಸಮಾಜಕ್ಕೆ ಕೂಡ ಅರ್ಪಣೆ ಮಾಡುವಂತಹ ವಿಚಾರವನ್ನು ಈ ಒಂದು ಪರಿಸರದಲ್ಲಿ ಮಾಡಿದ್ದಾರೆ ಜನಾರ್ದನ ಆಚಾರ್ಯ. ಗಣ್ಯರಿಗೂ ಹಾಗೂ ಇಲ್ಲಿ ಬಂದಂತಹ ಎಲ್ಲ ಜನರಿಗೂ ಇವತ್ತಿನ ಭದ್ರಾ ಗೌರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅದೀಶ್ ನಿಧಿ ಉದ್ಘಾಟನಾ ಸಮಾರಂಭವನ್ನು ಮಾಡಿದಂತ ನಮ್ಮ ಶಾಸಕರಾದ ರಾಜೇಶ್ ನಾಯ್ಕ ತಿರುಪಾಡಿ ಮತ್ತು ಇವರಿಗೂ ಬಂದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತ ಈ ಸಂಸ್ಥೆ ಇನ್ನೂ ಮುಂದಕ್ಕೆ ಹೆಚ್ಚು ಬೆಳೆಯಲಿ ಎಂದು ಹೇಳ್ತಾ ಈ ಕೊಡುಗೆಯನ್ನು ಕೊಡಲಿಕ್ಕೆ ಕೇವಲ ಒಂದು ಏನೋ ಒಂದು ಕಟ್ಟಡವನ್ನು ಕಟ್ಟಿ ಕೊಡುಗೆಯಾಗಿ ಕೊಡ್ತಾ ಇಲ್ಲ. ಇದರ ಹಿಂದೆ ಪ್ರತಿಯೊಂದು ವಿಷಯಗಳನ್ನು ಪಾರ್ಕಿಂಗಿಂದ ಹಿಡಿದು ಇಲ್ಲಿಯ ಸೌಕರ್ಯಗಳು, ಸುಸಜ್ಜಿತವಾದ ಅಡುಗೆ ಕೋಣೆ, ಸುಸಜ್ಜಿತವಾದ ಟಾಯ್ಲೆಟ್ಸ್ ಎಲ್ಲವನ್ನು ಪ್ರತಿ ಒಂದು ವಿಷಯಗಳನ್ನು ತಮ್ಮ ತಾವು ಸಹೋದರರು ಅತ್ಯಂತ ಮುತುವರ್ಜಿ ವಹಿಸಿ ಒಂದು ಉತ್ತಮ ಪ್ಲಾನ್ ಅನ್ನು ಸಂತೋಷದವರಿಂದ ರೂಪಿಸಿಕೊಂಡಿದ್ದಾರೆ ಹಾಗೂ ಸಂತೋಷ ಈ ಕಟ್ಟಡವನ್ನು ಅತ್ಯಂತ ಮುತುವರ್ಜಿಯಿಂದ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಬಜಾರ್ ಸಮೂಹದ ಪ್ರತಿಯೊಬ್ಬರಿಗೂ, ಬಜಾರ್ ಸಮೂಹದ ಸಹೋದರರಿಗೂ, ಬಜಾರ್ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ನನ್ನ ಶುಭಾಶಯಗಳು. ಒಬ್ಬ ವ್ಯಕ್ತಿ ತಾನು ಬದುಕಿರುವಾಗ ಮಾತ್ರ ಜೀವಂತ ಇರುವುದಲ್ಲ, ತಾನು ಮಾಡಿದ ಕೆಲಸಗಳಿಂದ, ತಾನು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳಿಂದ, ತನ್ನ ಜೀವನದುದ್ದಕ್ಕೂ ಮಾಡಿದ ತ್ಯಾಗಗಳಿಂದ, ತನ್ನ ಜೀವನ ಮುಗಿದ ನಂತರ ನನ್ನ ಮರಣಾಂತರವು ಬದುಕುತ್ತಾರೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆ ನಮ್ಮ ದಿವಂಗತ ಶ್ರೀ SM ಜನಾರ್ದನಾಚಾರ್ಯ. ಇವರು ತನ್ನ ಜೀವನದುದ್ದಕ್ಕೂ ತನ್ನದೇ ಸ್ವಾರ್ಥ ಏನು ಇಲ್ಲದೆ ತನ್ನ ಫ್ಯಾಮಿಲಿಗಾಗಿ, ತನ್ನನ್ನು ನಂಬಿಕೊಂಡ ಸಿಬ್ಬಂದಿಗಳಿಗಾಗಿ, ತನ್ನ ಒಂದು ಸಂಸ್ಥೆಗಾಗಿ ಹಗಲಿರುಳು ದುಡಿದು ಈ ಒಂದು ಅದ್ಭುತ ಸಾಮ್ರಾಜ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ ಮಂಗಳೂರು ಶ್ರೀ ಕಾಳಿಕಾಂಬ ದೇವಸ್ಥಾನದ ಮುಕ್ತೇಶ್ವರರಾಗಿ ಕ್ಷೇತ್ರಕ್ಕೆ ಹೊಸ ರೂಪ ನೀಡಿದ ಪ್ರಗತಿಯ ರುವಾದಿ ಇವರಾಗಿದ್ದಾರೆ. ಸಜೀಪ ಮಗಣೆ ನಾಲ್ಕೆತ್ತಯ್ಯ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿ ಉಪಾಧ್ಯಕ್ಷರಾಗಿ, ಮಾರಬೈಲೂರು ಶ್ರೀ ಅಯ್ಯಪ್ಪ ಮಂದಿರ ನಿರ್ಮಾಣ ಸಮಿತಿ ಉಪಾಧ್ಯಕ್ಷರಾಗಿ, ಧಾರ್ಮಿಕ ಕ್ಷೇತ್ರದ ಸೇವಾಕರ್ತರಾಗಿ ಗುರುತಿಸಲ್ಪಟ್ಟವರು. ಸರ್ಕಾರಿ ಪ್ರೌಢಶಾಲೆ ನಂದಾವರ, ಪ್ರಾಥಮಿಕ ಆರೋಗ್ಯ ಉಪಕೇಂದ್ರದ ಉಪಕೇಂದ್ರ ಮಾರಬೈಲು ಇದರ ಉನ್ನತಿಗೆ ಶ್ರಮಿಸಿದವರು ಇವರು ಎಂದು ಹೇಳಲು ತುಂಬ ಅಭಿಮಾನವೆನಿಸುತ್ತದೆ. ಇಲ್ಲಿ ನಮ್ಮ ಬಜಾಜ್ ಆಡಿಟೋರಿಯಂ, ಗೌರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಹಾಗೆ ಆದಿಶ್ ಎಸಿ ಮಿನಿಮಾ ಇದರ ಪ್ರಾರಂಭೋತ್ಸವದ ಸಂಭ್ರಮದಲ್ಲಿ ನಮಗೆ ಆಶೀರ್ವಾದ ನಿಂತು ಎಲ್ಲ ಗೌರವಿಸಿದ
ನಮ್ಮ ಇದನ್ನು ಈ ವೇದಿಕೆ ಮುಂದೆ ಕಮರ್ಷಿಯಲ್ ಇದನ್ನು ವಾಹನ ಉದ್ಘಾಟಿಸಿದವರು ನಮ್ಮ ರಾಜೇಶ್ ನಾಯ್ಕ ಪಿಪಾಡಿ ಮತ್ತು ಶಾಸಕರು ಬಂಟ್ವಾಳ ಕ್ಷೇತ್ರ ಇವರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮಗೆ ಆಶೀರ್ವಾದ ಇತ್ತು, ನಮ್ಮ ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರು ಯಾವುದೇ ಟೈಮಲ್ಲಿ ಕ್ಲಾಪ್ತ ಸಮಯಕ್ಕೆ ಬರ್ತಿದ್ದವರು ನಮ್ಮ ರಮನಂತರ ಮಾಜಿ ಶಾಸಕರು ಕರ್ನಾಟಕ ಸರ್ಕಾರ ಇವರು ನಮಗೆ ಆಶೀರ್ವದಿಸಿ ಇರುತ್ತಿದ್ದಾರೆ. ಇವರಿಗೂ ನಾನು ಧನ್ಯವಾದ ಅದೇ ರೀತಿ ನಮ್ಮ ಕಾಳಿಕಾಂಬ ದೇವಸ್ಥಾನ ಮತ್ತೆ ಬೀದಿ ಮಂಗಳೂರು ಕೇಶವ ಇಲ್ಲಿ ಬಂದ ಎಲ್ಲರಿಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದ ಎಲ್ಲ ನಮ್ಮ ಆತ್ಮೀಯರಿಗೂ ಶುಭ ಹಾರೈಸುತ್ತಿದ್ದೇನೆ. ಅದೇ ರೀತಿ ನಮಗೆ ಇವತ್ತು ನಾವು ಒಂದು ಬಜಾರ್ ಸಂಸ್ಥೆಗೆ ಒಂದು ಸಂಸ್ಥೆ ಸೇರ್ಪಡೆ ಅಂತ ನಾವು ಭಾವಿಸಿದ್ದೇವೆ. ಇದನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರ ಆಶೀರ್ವಾದದಿಂದ ಮುನ್ನಡೆಸ್ತಾ ಬಂದಿದ್ದೇವೆ. ಅದೇ ರೀತಿ ನಾವು ಬಜಾರ್ ಪೀಡಿಯನ್ನು 1982 ನಮ್ಮ ಎಸ್ ಎಂ ಜನಾರ್ದನಾಚಾರ್ಯ ಅವರು ಪ್ರಾರಂಭಿಸಿದರು. ಆಮೇಲೆ ನಾವು ಅವರ ಕೈಗೂಡಿಸಿ ನಾನು ಮತ್ತೆ ನನ್ನ ತಮ್ಮ ಸುಧಾಕರ್ ಆಚಾರ್ಯ ಎಸ್ ಎಂ ಆಚಾರ್ಯ ಎಲ್ಲ ಸೇರಿ ಮುನ್ನಡೆಸುತ್ತಿದ್ದಾರೆ. ಅವರ ಆಶೀರ್ವಾದದಿಂದ ಇಷ್ಟು ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಅಂತ ನಾವು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಅವರು ನಮ್ಮನ್ನು ಬಿಟ್ಟು ಇಲ್ಲಿ ಇಲ್ಲದಿದ್ದರೂ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಆ ಸ್ಥಾನದಲ್ಲಿ ತುಂಬಿಸಿದವರನ್ನು ನಾವೀಗ ಗೌರವಿಸಿದ ನಮ್ಮ ಆತ್ಮಕ್ಕೆ ಅವರನ್ನು ಯಾವ ರೀತಿಯಲ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿ ಒಂದು ವ್ಯವಹಾರ ಮಾಡುವಾಗ ನಮಗೆ ಹಾಗೆಲ್ಲ ಹೀಗೆ ಅಂತ ಒಂದು ದಾರಿಯನ್ನು ತೋರಿಸಿದವರು ಎಸ್ ಎಂ ಜನಾರ್ದನ ಆಚಾರ್ಯ. ಯಾಕೆಂದ್ರೆ ಪ್ರತಿ ಒಂದು ಕಾರ್ಯಕ್ಷೇತ್ರದಲ್ಲೂ ಅವರು ಎಲ್ಲ ರೀತಿಯಲ್ಲಿ ನಮಗೆ ಏನಾದರೂ ನಾವು ತಪ್ಪಿ ಹೋದರೂ ಅದಕ್ಕೆ ಮುಂಚೆನೆಯಲ್ಲಿ ಬಂದು ನೀನಾಗೆ ಮಾಡಿದ್ಯಾ ಹೇಗೆ ಮಾಡಿದ್ಯಾ ಅದನ್ನು ಸರಿ ಮಾಡಿಕೊಂಡು ಹೋಗಬೇಕು ಅಂತ ದಾರಿ ತೋರಿಸಿದವರು. ಅದೇ ಅದಕ್ಕೆ ಬೇಕಾಗಿ ನಾನೀಗ ಸಹ ನಾನು ನನ್ನ ತಮ್ಮನ ಹತ್ರ ಇದ್ದೇನೆ. ಇದೇ ರೀತಿ ನಾವು ಒಗ್ಗಟ್ಟಿನಿಂದ ಸರಿಯಾಗಿ ನಾವು ನಮ್ಮ ಧ್ಯೇಯ ಹೇಗೆ ಉಂಟ ಅದನ್ನು ನಾವು ನಿಭಾಯಿಸಬೇಕು. ಯಾಕೆಂದರೆ ಒಬ್ಬರಿಗೆ ಕೊಡುವಾಗ ನಾವು ಗೊತ್ತಾಗಬಾರ್ದು, ನಿಜವಾಗಿಯೂ ಗೊತ್ತಾಗಬಾರ್ದು. ನಿಜವಾಗಿಯೂ ನಾವು ಎದುರಿನಿಂದ ಕೊಟ್ಟರೆ ಅವರಿಗೆ ಕೊಟ್ಟಾಗ್ತದೆ ಇಲ್ಲ, ಹಾಗೆ ನಾವು ಅವರಿಗೆ ಸಹಾಯಕ್ಕೆ ಬೇಕಾಗಿ ಏನಿಂದ ನಮ್ಮಿಂದ ಸಹಾಯ ಆಗ್ತದೋ ಅದನ್ನು ನಾವು ಇಷ್ಟರವರೆಗೆ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಮುಂದೆಯೂ ಮಂಡಿ ಬರ್ತಿದ್ದೇವೆ ಅಂತ ನಾನು ನಿಮ್ಮಲ್ಲಿ ಪುನಃ ವಿನಂತಿಯಲ್ತಾ ಇದ್ದೇನೆ. ಯಾಕೆಂದರೆ ಇಷ್ಟಗಳು ಹೇಗೆ ಮಾಡಬೇಕಂತ ನಿಮಗೆ ಇಬ್ಬರಿಗೂ ನಾವು ಶುಭವನ್ನು ಆರಿಸಿದ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಕ್ಕೆ ನಮಗೆ ಡಿಸ್ಟಿಕ್ ಲಯನ್ಸ್ ಡಿಸ್ಟಿಕ್ ಆಗಿಟ್ಟ ಅಂತಿರೋದಲ್ಲ ಜೀವಕಾರಿ ದಯವಿಟ್ಟಿಗೆ ಬರಬೇಕು ಅಂತಲೇ ಆಕಾಶವಾಣಿಯ ಮಾಲೀಕರಾದಂಥ ಸತ್ಯನ್ ಕುಮಾರಿ ಹೆಚ್ಚಿನ ದಯವಿಟ್ಟು ಕೂಡ ನೀವು ಕೂಡ ಮೇಲಿಗೆ ಬರುವುದು ವಿನಂತಿನ ಕಾಣಿಕೆಯನ್ನು ಕೊಡಬೇಕು. ಆಕಾಶವಾಣಿಯ ಮಾಲೀಕರಾದಂಥ ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ರೇಗೋ ಫ್ಯಾಮಿಲಿ ಹಾಗೂ ಇನ್ನಿತರ ಹಲವಾರು ನಮ್ಮ ಮಡಿಕೇರಿಯಿಂದ ಮೈಸೂರಿನಿಂದ ರಮೇಶ್ ಭಟ್ ಅವರ ಫ್ಯಾಮಿಲಿ ಬಂದಿದೆ. ನಮ್ಮ ಆತ್ಮೀಯ ರಮೇಶ್ ಭಟ್ ಅವರ ಮಗಳು ಅವರ ಧರ್ಮಪತ್ನಿಂದ ಆತ್ಮೀಯರು ನಿಮ್ಮ ಇದಕ್ಕೆ ನಾವು ಗುರುತಿಸಿಕೊಂಡಿದ್ದೇವೆ. ನಿಮ್ಮೆಲ್ಲರಿಗೆ ರೀತಿಯಿಂದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿದೆ ಮುಗಿಯುವಂತೆ ನಿಮಗೆ ಸಂತೋಷ ಪಡ್ತಿದ್ದೇನೆ.
ಕಳೆದ ವರ್ಷದ ಎಸ್ಎಸ್ಸಿ ಡಿ ಅಧ್ಯಕ್ಷ ನಮ್ಮ ಕೃಷ್ಣಶಾಮ ಜರ್ಸಿ ತುಂಬದ ಆರ್ಸಿ ಕೂಡ ಇದ್ದೀನಿ ಆರ್ಸಿನ ಮಣ್ಣು ಲಯನ್ಸ್ ಡಿಸ್ಟಿಕ್ ಮಸ್ತ್ ಜನಗಳು ಅಂಚನೆ ಬಿಡಿ ಉದ್ಯಮದಲ್ಲಿ ಮಸ್ತ್ ಜನರು ಇಮ್ರಾನ್ ಇರೇ ಅದು ಇದನ್ನ ಗುರುತಿಸೋ ಒಂದು ಬಂದ ನಮ್ಮ ಪೂರಾ ಬಿನ್ನಡಿ ಸಂದರ್ಭ ಮುಖತಾರಿ ಭೇಟಿಯಾದ ಅಧ್ಯಕ್ಷ ಕ್ಷೇತ್ರ ಪಡೆದಲ್ಲಿ ಇಲ್ಲಿನ ಅನುವಂಶಿಕ ಪ್ರಧಾನ ಅರ್ಚಕರಾದಂತಹ ಗೌರವಯುತ ರಾಷ್ಟ್ರದೇವ ಮೂಲ್ಯರು ಶ್ರೀ ಕ್ಷೇತ್ರ ಶಂಕ ಶುಭ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತ ಉಳ್ಳುಂಜ ವೆಂಕಟರಾಜ ಭಟ್ ಮಂಗಳೂರು ಕಾಳಿಕಮ್ಮ ವಿನಾಯಕ ದೇವಸ್ಥಾನದ ಎಲ್ಲ ಮಕ್ಕಳು ಉಪಸ್ಥಿತಿ ಆಚರಣೆ ಭಕ್ತರ ಮಾತಾ ಘಟನೆಯಲ್ಲಿ ಈ ಸಂದರ್ಭದಲ್ಲಿ ಗುರುತಿಸುವವರಿಗೆ ಆತ್ಮೀಯ ಸ್ವಾಗತ ಆಚರಣೆ ವಂದನಾರ್ಪಣೆ ಕೊರೊಂದು ಸ್ಕರಾಯ್ತು.